ಎಸ್ 9 ನ್ಯೂಸ್ ನ ಟಾಪ್ ನ್ಯೂಸ್ ಗೆ ಸ್ವಾಗತ ನಾನು ವೀರೇಶ್ ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನು ನೋಡೋಣ ಬನ್ನಿ ಕ್ಷೇತ್ರ ಹಾಗೂ ಕ್ಷೇತ್ರದ ಜನರೇ ತಮಗೆ ಸರ್ವಸ್ವ ಎಂದು ತಿಳಿದಿರುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇಂದು ತಮ್ಮ ಜನ್ಮದಿನವನ್ನ ವಿಶಿಷ್ಟವಾಗಿ ಆಚರಿಸಿಕೊಂಡಿದ್ದಾರೆ ಮೋದ್ಗಾ ಗ್ರಾಮಕ್ಕೆ ತೆರಳಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅಲ್ಲಿ ದುಡಿಯುತ್ತಿರುವ ನರೇಗಾ ಕಾರ್ಮಿಕರಿಗೆ ಊಟೋಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅದೇ ವೇಳೆ ಅವರ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರಣೆ ಮಾಡಿದ್ದಾರೆ ನರೇಗಾ ಕಾರ್ಮಿಕರು ಸೇರಿದಂತೆ ದುಡಿಯುವ ವರ್ಗವೆಂದರೆ ನನ್ನ ಹೃದಯಕ್ಕೆ ಹತ್ತಿರ ಅವರನ್ನ ಕಂಡರೆ ನನಗೆ ಎಲ್ಲಿಲ್ಲದ ಅಕ್ಕರೆ ಅನುಕಂಪ ಅವರ ಸರ್ವಾಂಗೀಣ ವಿಕಾಸಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಿದ್ದೇನೆ ಕೊರೋನಾ ಹಿನ್ನೆಲೆಯಲ್ಲಿ ನರೇಗಾ ಕಾರ್ಮಿಕರ ಕೆಲಸದ ಸಮಯದಲ್ಲಿ ವಿನಾಯಿತಿ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಹೆಬ್ಬಾಳ್ಕರ್ ಹೇಳಿದ್ದಾರೆ ನರೇಗಾದಡಿ ದುಡಿಯುತ್ತಿರುವ ನನ್ನ ಅಕ್ಕ ತಂಗಿಯರಿಗೆ ಕೊರೋನಾ ಅಟ್ಟಹಾಸದಿಂದ ಆರ್ಥಿಕವಾಗಿ ತೀವ್ರ ಹಿನ್ನಡೆಯಾಗಿದೆ ಇವರ ಕಷ್ಟಗಳನ್ನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ ಇವತ್ತಿನ ದುಡಿಮೆ ಇವತ್ತಿನ ಊಟ ಎನ್ನುವಂತಹ ಪರಿಸ್ಥಿತಿ ಇವರದಾಗಿದ್ದು ಇವರ ದುಡಿಮೆಯೇ ಅವರ ಕುಟುಂಬಕ್ಕೆ ಆಧಾರ ಇವತ್ತು ಈ ಎಲ್ಲ ಅಕ್ಕ ತಂಗಿಯರ ಜೊತೆ ಬೆರೆತು ಕಷ್ಟ ಸುಖ ಹಂಚಿಕೊಳ್ಳುವುದರೊಂದಿಗೆ ಹುಟ್ಟುಹಬ್ಬವನ್ನ ಕೂಡ ಹಂಚಿಕೊಳ್ಳುತ್ತಿದ್ದೇನೆ ಎಂದು ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಮನದಾಳದ ನೋವು ನಲಿವುಗಳನ್ನ ಹಂಚಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಚನ್ನರಾಜ್ ಹತ್ತಿವಳಿ ಮೃಣಾಲ್ ಹೆಬ್ಬಾಳ್ಕರ್ ಯುವರಾಜ್ ಕದಂ ಸೇರಿದಂತೆ ಹಲವಾರು ಕೈ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು ಬೆಳಗಾವಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಹದೇವ್ ವಿಠಲ್ ಲೋಕೂರ್ ಇವರ ಹೊಲದಲ್ಲಿ ಬಾಳೆಗಿಡ ನಾಟಿ ಮಾಡಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಳೆ ಬೆಳೆಯಲು ಸ್ಥಳೀಯ ಬ್ಯಾಂಕುಗಳಲ್ಲಿ ಸಾಲ ಮಾಡಿ ಸಾಕಷ್ಟು ಖರ್ಚು ಮಾಡಿ ಉತ್ತಮ ಫಸಲು ಬೆಳೆಯಲು ಗೊಬ್ಬರ ನೀರು ಹಾಕಿ ಸಾಕಷ್ಟು ಶ್ರಮವಹಿಸಿ ದುಡಿಮೆ ಮಾಡಿ ಬಾಳೆಗಿಡ ಬೆಳೆದಿದ್ದರು ಆದರೆ ಹಣ್ಣಿಗೆ ಬಂದ ಬಾಳೆಗಿಡವನ್ನ ಇನ್ನೇನು ಕಟಾವು ಮಾಡಬೇಕೆನ್ನುವಷ್ಟರಲ್ಲಿ ಅಕಾಲಿಕವಾಗಿ ಸುರಿದ ಮಳೆ ಗಾಳಿಯಿಂದಾಗಿ ಗಿಡಗಳು ನೆಲಕಚ್ಚಿವೆ ಸುಮಾರು 1.5 ಲಕ್ಷ ರೂಪಾಯಿಗಳಷ್ಟು ಹಾನಿಯಾಗಿದ್ದು ಆದ್ದರಿಂದ ಸಂಕಷ್ಟದಲ್ಲಿರುವ ಇಂತಹ ಎಷ್ಟೋ ಸಾಕಷ್ಟು ರೈತರ ಗೋಳನ್ನ ಅಧಿಕಾರಿಗಳು ಆಲಿಸಿ ಸಂಕಷ್ಟದಲ್ಲಿರುವ ಎಲ್ಲ ರೈತರನ್ನ ಗುರುತಿಸಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಂತೆ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ಇಂತಹ ಸಂಕಷ್ಟದಲ್ಲಿದ್ದ 100 ರೈತರ ಗೋಳು ಆಲಿಸಿ ಶೀಘ್ರದಲ್ಲೇ ಪರಿಹಾರ ಒದಗಿಸುವರ ಎಂಬುದನ್ನ ಕಾದು ನೋಡಬೇಕಾಗಿದೆ ಅಷ್ಟಕ್ಕೂ ನಂದಿಹಳ್ಳಿ ರೈತ ಮಹದೇವ್ ಲೋಕೂರ್ ನಮ್ಮ ಎಸ್ 9 ಮೂಲಕ ಕೃಷಿ ಸಚಿವರಲ್ಲಿ ಮನವಿಯೊಂದನ್ನ ಮಾಡಿಕೊಂಡಿದ್ದಾರೆ ದೇಶಾದ್ಯಂತ ಲಾಕ್ಡೌನ್ ಇರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲದೆ ಇರುವ ಕಾರಣ ಮಹಾರಾಷ್ಟ್ರದ ವಲಸಿಗರು ಬೆಂಗಳೂರಿನಿಂದ ಮಹಾರಾಷ್ಟ್ರದತ್ತ ಕಾಲ್ನಡಿಗೆಯ ಸಂಚಾರ ಮಾಡುತ್ತಿದ್ದು ಇಂದು ಬೆಳಗಿನ ಜಾವ ಚಿಕ್ಕೋಡಿಯನ್ನ ತಲುಪಿದ್ದಾರೆ ಚಿಕ್ಕೋಡಿ ಪ್ರವೇಶ ಮಾಡುವಾಗ ಚೆಕ್ಪೋಸ್ಟ್ ಬಳಿ ಚಿಕ್ಕೋಡಿ ಪೊಲೀಸ್ ಅಧಿಕಾರಿಗಳು ತಡೆ ಹಿಡಿದು ತನಿಖೆ ನಡೆಸಿ ಅಂತರ ಕಾಯ್ದು ಊಟದ ಉಪಹಾರದ ಮತ್ತು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರನ್ನ ಮತ್ತೆ ಮರಳಿ ಕಳುಹಿಸಿದ್ದು ಸದ್ಯ ಚಿಕ್ಕೋಡಿ ಪಟ್ಟಣಕ್ಕೆ ಮಾತ್ರ ಪ್ರವೇಶ ನೀಡಿಲ್ಲ ಇನ್ನು ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ಗಳ ಅಂತರ ಕಾಲ್ನಡಿಗೆಯ ಮೂಲಕ ಬಂದ 13 ಜನರು ಯಾವುದೇ ರೀತಿಯ ವೈದ್ಯಕೀಯ ಪರೀಕ್ಷೆ ಪಡೆದುಕೊಂಡಿಲ್ಲ ಯಾವುದೇ ರೀತಿಯ ಪಾಸ್ ಸಹ ಪಡೆದಿಲ್ಲ ಎಂದು ನೇರವಾಗಿ ವಲಸಿಗರೇ ಹೇಳುತ್ತಿದ್ದಾರೆ ಬೆಂಗಳೂರಿನಿಂದ ಬಂದ ಇವರನ್ನ ದಾರಿಯಲ್ಲಿ ಯಾರೂ ಹಿಡಿದು ತನಿಖೆ ನಡೆಸಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ ಬೆಳಗಾವಿ ಜಿಲ್ಲಾಡಳಿತ ಗಮನಕ್ಕೆ ಬಂದಿಲ್ಲವೇ ಅಥವಾ ಉದ್ದೇಶಪೂರ್ವಕವಾಗಿ ಬಿಟ್ಟರೆ ಅಂತ ತಿಳಿಯುತ್ತಿಲ್ಲ ಒಟ್ಟಿನಲ್ಲಿ ಬಸ್ ಹಾಗೂ ವಾಹನ ಸಂಚಾರ ಇಲ್ಲದ ಕಾರಣ ಜನರು ಕಾಲ್ನಡಿಗೆಯಿಂದ ತಮ್ಮ ಗ್ರಾಮಗಳನ್ನ ಸೇರುವ ಉಪಾಯವನ್ನ ಕಂಡುಕೊಳ್ಳುತ್ತಿದ್ದಾರೆ कहाँ से आया बेंगलुरु से कहाँ जा रहे हैं अभी बोरब महाराष्ट्र कितना दिन हुआ तुम्हारे आके इधर हाँ मेडिकल चेकअप सब भी किया है क्या उधर तो फिर कैसे अंदर घुसा है तुम लोग हाँ तो इतना तकलीफ है आपको पता है लेकिन फिर चल के आ रहा है कैसा है होता है हाँ चिक्कोडी तालूकिन बेंगलूरदी महाराष्ट्र के हम निवासी नम पोल सिबंदी तड़े हिड़ी यहाँ
ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿ ಇವರು ಮೆಡಿಕಲ್ ಚೆಕಪ್ ಆಗಲಿ, ಯಾವುದೇ ರೀತಿ ಡಾಕ್ಟರ್ ವೈದ್ಯಕೀಯ ಆಗಿ ತಪಾಸಣೆಗೆ ಒಳಗಾಗಿಲ್ಲ. ಅದೇ ರೀತಿಯಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಒಂದು ನೋಟವನ್ನು ನೋಡ್ಬೋದು. ಬೆಳಗಿನ ಜಾವ ಇಲ್ಲಿ ಚಿಕ್ಕೋಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಒಂದು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಈ ಕಡೆ ಒಳಗೆ ಎಂಟ್ರಿ ಕೊಡದೆ ಒಂದು ತಡೆ ಹಿಡಿದು ಅವರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟು ಒಂದು ಹೆದ್ದಾರಿ ಮಾರ್ಗವಾಗಿ ಅವರಿಗೆ ಹೋಗಲು ಒಂದು ಅನುಮತಿ ಸೂಚಿಸಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಒಂದು ಬೆಳಗಿನ ಬೆಳಗ್ಗೆ ಒಂದು ಯಾವ ರೀತಿ ಕಿತ್ಕೊಂಡಿದ್ದಾರೆ ಅಂತ. ಇದು ಒಂದು ನೋಟವನ್ನು ನೋಡಲಿಕ್ಕೆ ಆಗ್ತಾ ಇದೆ. ಲಾಕ್ಡೌನ್ ಹಿನ್ನೆಲೆಯಾಗಿ ಎಲ್ಲ ಜನರು ಮನೆಯೊಳಗಡೆ ಇದ್ದರೆ ಇಲ್ಲಿ ಜನರು ತಮ್ಮ ಊರಿಗೆ ತೆರಳುವುದಕ್ಕೋಸ್ಕರ ಒಂದು ವಾಹನದಲ್ಲಿ ಇಟ್ಟುಕೊಂಡು ಯಾವುದೇ ರೀತಿ ನಾವು ಮನೆ ಸೇರಬೇಕೆಂದು ಒಂದು ಪ್ರಯತ್ನದಲ್ಲಿದ್ದಾರೆ. ಇಲ್ಲಿ ನೋಡಲಿಕ್ಕೆ ನಿಮಗೆ ಎಲ್ಲ ಕಾಣ್ಬೋದು ಯಾವ ರೀತಿಯ ಒಂದು ದೃಶ್ಯಾವಳಿಗಳನ್ನು ನಾವು ನಿಮ್ಮ ಕಣ್ಮುಂದೆ ಇಡ್ತಾ ಇದ್ದೀವಿ. ವೀಕ್ಷಕರು, ಜಿಮ್ಸ್ ಅಂಡ್ ಕಂಬ್ಳೆ, S9 TV, ಚಿಕ್ಕೋಡಿ. ಮಾಸ್ಕ್ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡಿದ ಬೆಂಗಳೂರು ನಗರ ಕಮಿಷನರ್ IPS ಅಧಿಕಾರಿಗಳಾದ ಭಾಸ್ಕರ್ ರಾವ್ ಅವರು ಇಂದು ಜನರಲ್ಲಿ ಮನವರಿಕೆಯನ್ನ ಮಾಡಿದ್ದಾರೆ. ಜನರಲ್ಲಿ ದಿನದಿಂದ ದಿನಕ್ಕೆ ಆತಂಕದ ಛಾಯೆ ಹೆಚ್ಚುತ್ತಿರುವ ಕೊರೋನಾದಿಂದಾಗಿ ಜನರು ಕಡ್ಡಾಯವಾಗಿ ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳಬೇಕೆಂದು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಸಾರ್ವಜನಿಕರಲ್ಲಿ ಖುದ್ದಾಗಿ ಮಾಸ್ಕ್ ಧರಿಸಿಕೊಳ್ಳುವ ಮೂಲಕ ಮನವರಿಕೆಯನ್ನ ಮಾಡಿದ್ದಾರೆ. We are now in lockdown 3. That doesn't mean we have to be careless. Wear your mask when you step out of the house. If you are without a mask, you are likely to be prosecuted by the enforcement authorities of Bangalore Municipal Corporation. Wear your mask and be safe. ಲಾಕ್ಡೌನ್ನಿಂದಾಗಿ ಎಲ್ಲರೂ ತೊಂದರೆಯಲ್ಲಿದ್ದಾರೆ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲೂಕಿನ ಶಾಸಕರು ಪಟ್ಟಣಗಳಲ್ಲಿ ಮಾತ್ರ ದಿನಸಿ ಕಿಟ್ ಹಂಚುತ್ತಿದ್ದು ಗ್ರಾಮೀಣ ಪ್ರದೇಶದ ಜನರನ್ನ ಮರೆತಿದ್ದಾರೆ ಎಂದು ಲಿಂಗಸುಗುರು ತಾಲೂಕಿನ JDS ಮುಖಂಡ ಸಿದ್ದು ವೈ ಬಂಡಿ ಆರೋಪವನ್ನ ಮಾಡಿದ್ದಾರೆ. ಗೋಳೆ ಹೋಗಿದ್ದ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು ವಾಪಸ್ ಗ್ರಾಮಕ್ಕೆ ಬಂದಿದ್ದು ಅವರಿಗೆ ಯಾವುದೇ ಕೆಲಸವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಶಾಸಕರು ಪಟ್ಟಣಗಳಲ್ಲಿ ಮಾತ್ರ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ. ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಶಾಸಕರಿಗೆ ಲಿಂಗಸುಗುರು, ಹಟ್ಟಿ, ಮುದಗಲ್ ಈ ಮೂರು ಪಟ್ಟಣಗಳು ಮಾತ್ರ ಕಾಣುತ್ತಿವೆ. ಯಾವ ಹಳ್ಳಿಗಳಿಗೂ ಭೇಟಿ ನೀಡಿಲ್ಲ, ಗ್ರಾಮಗಳನ್ನ ಮರೆತಿದ್ದಾರೆ ಎಂದು ಸಿದ್ದು ವಾಯಿ ಬಂಡಿ ಅವರು ಆರೋಪವೊಂದನ್ನ ಮಾಡಿದ್ದಾರೆ. ಇವತ್ತು ಕೊರೋನಾ ಎಷ್ಟಾದ್ರೂ ಕೂಡ ಬರೀ ಸಿಟಿ ಮಾತ್ರ ಸೀಮಿತ ಆಗಿದಾರೆ ಅವರು, ಯಾವ ಹಳ್ಳಿಗೂ ಹೋಗಿಲ್ಲ ಅವರು. ಇವತ್ತು ಬಡವರು ಆಮೇಲೆ ಕೂಲಿ ಕಾರ್ಮಿಕರು ಬಂದಂತ ಅವ್ರಿಗೆ ಅವ್ರಿಗೆ ಯಾವ್ದೇ ರೀತಿ ಸವಲತ್ತುಗಳು ಇಲ್ಲ. ಇವತ್ತು ಹೋಗ್ತಾನೆ ದಿಂಗಸೂರು ಹೋಗ್ತಾರೆ, ಮುದುಗಲು ಹೋಗ್ತಾರೆ, ಅಡ್ಡಿ ಹೋಗ್ತಾರೆ, ಗ್ರಾಮೀಣ ಮಟ್ಟಕ್ಕೆ ಕೊಟ್ಟ ಇವತ್ತಿಗೂ ಹೋಗಿಲ್ಲ ಶಾಸಕ. ಯಾಕಂದ್ರೆ ಇವತ್ತು ಜಾಸ್ತಿ ಜನರು ಕೂಲಿ ಕಾರ್ಮಿಕರು ಬಡವರು ರೈತರು ಸಿಗದೆ ಗೊಳ್ಳಾಡ್ದಾರೆ. ಅಲ್ಲಿ ಸವಲತ್ತುಗಳು ಸಿಗ್ತಾವ ಸಿಟಿ ಒಳಗೆ, ಪಾಪ ಅವರು ಕೆಲವೊಂದು ಸ್ಲಮ್ಗಳು ಇದಾವ ಇವತ್ತು ನಾವು ಕೊಟ್ಟಿದೀವಿ ಎಲ್ಲ, ಆದ್ರೆ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾರಿಗೂ ಮುಟ್ಟಿಲ್ಲ. ಇವತ್ತು ಗ್ರಾಮೀಣ ಮಟ್ಟ ಒಬ್ಬರಿಗೂ ಮುಟ್ಟಿಲ್ಲ. ಇವತ್ತು ಯಾವುದೇ ಸರ್ಕಾರ ಸವಲತ್ತುಗಳು ಮುಟ್ಟಿಲ್ಲ. ಇವತ್ತು ಶಾಸಕರು ಇಲ್ಲ, ಜಿಲ್ಲಾ ಪರಿಷತ್ ಸದಸ್ಯರು ಇಲ್ಲ, ಜಿಲ್ಲಾ ಅಧ್ಯಕ್ಷ ಅಧಿಕಾರಿಗಳು ಕೂಡ ಹೋಗಿಲ್ಲ ಗ್ರಾಮೀಣ ಮಟ್ಟದಲ್ಲಿ. ಕೊರೋನಾ ವೈರಸ್ ಭೀತಿ ಮಧ್ಯೆ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದ ಸುತ್ತಮುತ್ತ ಭಾರೀ ಮಳೆ ಜೊತೆ ಆಲೆಕಲ್ಲು ಬಿದ್ದ ಪರಿಣಾಮ ಕೆಲ ಮನೆಗಳು ಧರೆಗುರುಳಿ ಅಪಾರ ಪ್ರಮಾಣದ ನಷ್ಟವಾಗಿದೆ. ಸಂಜೆ ಸುಮಾರಿಗೆ ಭಾರೀ ಮಳೆ ಗಾಳಿ ಬೀಸಿದ ಪರಿಣಾಮ ಕೋಹಳ್ಳಿ ಗ್ರಾಮದ ನಿವಾಸಿ ಮಹಾಂತೇಶ್ ಕುಂಡಿಪಲ್ಲೆ ಎಂಬುವರ ಮನೆ ಸಂಪೂರ್ಣವಾಗಿ ನೆಲಕಚ್ಚಿದ್ದು ಮನೆಯೊಳಗೆ ಸಿಲುಕಿರುವ ಸದಸ್ಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಸಾಮಗ್ರಿಗಳು ಗಾಳಿಗೆ ತೂರಿಕೊಂಡು ಹೋಗಿದ್ದರಿಂದ ನಷ್ಟ ಸಂಭವಿಸಿದ್ದು ಸದ್ಯ ಬಯಲಿನಲ್ಲಿ ಜೀವನ ಕಳೆಯುವಂತಾಗಿದೆ. ಸರ್ಕಾರ ನಮಗೆ ಏನಾದರೂ ಸಹಾಯ ಮಾಡಿ ಎಂದು ಕುಂಡಿಪಲ್ಲೆ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಏನಾಗೈತ್ರಿ ಈ ಕೌರ ಗಾಳಿ ಬತ್ ನೋಡ್ರಿ, ಮಳಿ ಬಂದ್ರಿ? ಮಳಿ ಬಂದ್ರಿ. ಕೌರ್ನಾಗ ನಮ್ ಹುಡುಗರು ಸನು ನಾಲ್ಕು ಜನ ರೀ, ನಾವು ದಡಾರ್ ಎಂಟು ಜನ ರೀ ಒಳಗ್ರಿ. ನಾವು ಸಸಿಗೆ ನಾನು ಒಳಗೆ ಸಿಕ್ಕಿದ್ವಿ ರೀ. ಏ ಮನಿ ಬಿದ್ದೈತ್ರಿ ಒಟ್ಟೆ ಪತ್ರ ಸರ ಕೀತಿ ಹಾರ ಎರಾಕಿ ಹೊಲ್ಗೊಟ್ಟು ಹೋಗೈತ್ರಿ. ಬಾಂಡೆ ರೀ, ಉಡೋ ಬುಟ್ಟು ಬಟ್ಟಿ ರೀ, ಎಲ್ಲ ಗಾಯಿ ಗೊಟ್ಟಿ. ಈ ಎಂಟು ಗಂಟೆ ಗಾರ್ಗಲ್ ಬದ್ರಲ್ಲೇ, ಗಾರ್ಗಲ್ದಾಗ ಒಮ್ಮೆ ಏನ್ ಹಿಂಗ ಕರ್ಗಲ್ದಾಗ ಇದು ಮಾಡ್ತಾರ ನೋಡ್ರಿ. ಆ ನಮ್ಮಿ ಹಗಿಗೈತೆ ಬಂದು ಒಟ್ಟು ಹಿಂಗ ಒಟ್ಟೆ ಮುಸುಕಾಯಿಸಿ ಕೊಟ್ರೆ ಎಲ್ಲ ಕಿತ್ಕೊಂಡು ಕಡೆಯಕ್ಕೆ ಹೋಗ್ಬಿಡ್ತಾರೆ. ಅದು ಇದನ್ನ ಹಾಕಿ ಒಟ್ಟು ಮ್ಯಾಗ ಬಿತ್ತನ ಮ್ಯಾಗ ಗುಡ್ಲನಾಗ್ರಿ. ಪೂರ್ತಿ ಪೂರ್ತಿ ಎಲ್ಲ ನಿಮ್ಮ ಮನೆ ಬಿದ್ದೈತ್ರಿ? ಎಲ್ಲ ಒಟ್ರಿ, ಎರಡೂ ಮನೆ ರೀ, ಹಿಂದೂ ಮುಂದೆ ಕೂಡ್ಯಾರಿ. ಒಟ್ಟ ಭೂಮಿ ಆಗತ್ರಿ ಎಲ್ಲ ಬಾಂಡೆ ಸಿಕ್ಕಿಲ್ರ ಬಾಂಡೆ ಗಾಳಿಗೆಲ್ಲ ಹಾರಿ ಹೋಗ್ಬಿಟ್ಟ. ರೊಕ್ಕ ಬಂಗಾರ ಏನ್ ಹೋಗ್ಯಾವ್ರಿ?
ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ S9 ಟಿವಿ ದೂರವಾಣಿ ಮೂಲಕ ಅಥಣಿ ತಹಸೀಲ್ದಾರ್ ದೊಂಡಪ್ಪ ಕೋಮಾರ್ ಅವರ ಗಮನಕ್ಕೆ ತಂದು ಕೇಳಿದಾಗ ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಸೂಚನೆ ನೀಡಿದ್ದೇನೆ, ಮನೆ ಹಾಗೂ ಬೆಳೆ ಹಾನಿಯ ಸರ್ವೆ ನಡೆಸಿ ವರದಿ ನೀಡುವಂತೆ ತಿಳಿಸಿದ್ದೇನೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಗ್ರಾಮದಲ್ಲಿ ಭಾರಿ ಪ್ರಮಾಣದ ಗಾಳಿ ಬೀಸಿದ್ದರಿಂದ ವಿದ್ಯುತ್ ಕಂಬಗಳು ಹಾಗೂ ಪರಿವರ್ತಕಗಳು ನೆಲ ಕಚ್ಚಿದ್ದು ಸರಿ ಸುಮಾರು 2 ಲಕ್ಷ ರೂಪಾಯಿ ವಿದ್ಯುತ್ ಸಲಕರಣೆಗಳು ಹಾಳಾಗಿವೆ ಎಂದು ಐಗಳಿ ವಿದ್ಯುತ್ ವಿಭಾಗದ ಘಟಕ ಅಧಿಕಾರಿ ಎಸ್ ಬೂಲಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಹಾಮಾರಿ ಕೊರೋನಾ ವೈರಸ್ ಮಾರಿಯಿಂದ ಕುಂಬಳಕಾಯಿ ಬೆಳೆದ ರೈತನಿಗೂ ಸಾಕಷ್ಟು ನಷ್ಟವಾಗಿದ್ದು ಜೀವನ ನಡೆಸುವುದು ಹೇಗೆ ಎಂಬುದಕ್ಕೆ ಕಣ್ಣೀರು ಇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹದ್ದೇ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಮರಾಪುರ ಗ್ರಾಮದ ವಿರೂಪಾಕ್ಷಯ್ಯ ವಸ್ತ್ರದೆಂಬ ಕುಂಬಳಕಾಯಿ ಬೆಳೆದ ರೈತನ ಪರಿಸ್ಥಿತಿಯು ತುಂಬಾನೇ ಶೋಚನೀಯವಾಗಿದೆ. ಸಾಲ ಮಾಡಿ 1 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 2 ಎಕರೆ ಜಮೀನಿನಲ್ಲಿ ಕುಂಬಳಕಾಯಿ ಬೆಳೆಯನ್ನ ಬೆಳೆಯುತ್ತಾರೆ. ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಎಂಬಂತೆ ಬೆಳೆದ ಕುಂಬಳಕಾಯಿಗೆ ಸೂಕ್ತ ಮಾರುಕಟ್ಟೆ ಬೆಲೆ ಹಾಗೂ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ಬೆಳೆದ ಕುಂಬಳಕಾಯಿ ಮನೆಯಲ್ಲಿಯೇ ಕೊಳಿತು ಹೋಗುತ್ತಿದ್ದು ಪ್ರತಿ ದಿವಸ ತಿಪ್ಪಿಗೆ ಹಾಕಲಾಗುತ್ತಿದೆ. ಸರ್ಕಾರವು ನೆಪ ಮಾತ್ರಕ್ಕೆ ಮಾರುಕಟ್ಟೆ ಸೂಕ್ತ ಬೆಲೆ ನಿಗದಿ ಮಾಡುವುದಾಗಿ ಆದೇಶ ನೀಡಿದೆ. ಆದರೆ ಯಾವುದೇ ರೀತಿಯ ಉಪಯೋಗ ಇನ್ನೂ ಆಗಿಲ್ಲ. ಆದ್ದರಿಂದ ಇಂದು ನಮ್ಮ S9 ತಂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ರೈತನ ಸಮಸ್ಯೆಗಳು ಹಾಗೂ ನಷ್ಟಗಳ ಬಗ್ಗೆ ಸಮಗ್ರವಾಗಿ ವರದಿಯನ್ನು ತಯಾರು ಮಾಡಲಾಗಿದೆ. ಈ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಅನ್ನ ನೀಡತಕ್ಕಂಥ ರೈತರಿಗೂ ಸಹ ಸಾಕಷ್ಟು ತೊಂದರೆಯಾಗಿ ಇವತ್ತು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಪ್ಪ ಈ ನಾನು ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಮರಾಪುರ ಗ್ರಾಮದ ವಿರೂಪಾಕ್ಷಯ್ಯ ಮಲ್ಲಯ್ಯ ವಸ್ತ್ರದಂತಕ್ಕಂಥ ಕುಂಬಳಕಾಯಿ ರೈತನ ಪರಿಸ್ಥಿತಿ ಇವತ್ತು ಅಧೋಗತಿಯಾಗಿ ಸಾಕಷ್ಟು ತೊಂದರೆಯಾಗಿದೆ. ಸುಮಾರು 2 ಎಕರೆ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಈ ಕುಂಬಳಕಾಯಿಗಳು ಇವತ್ತು ಸಾಕಷ್ಟು ಏನಪ್ಪ ಅಂದರೆ ಬೆಂಬಲ ಬೆಲೆ ಇಲ್ಲದೆ, ಅದೇ ರೀತಿ ಸೂಕ್ತ ಮಾರುಕಟ್ಟೆ ಇಲ್ಲದೆ ಇವತ್ತು ಮನೆಯಲ್ಲೇ ಹಾಕಿ ಕೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣಗಿದೆ. ಹಾಗಾಗಿ ಇವತ್ತು ನಮ್ಮ S9 ಟಿವಿಯಿಂದ ಇಲ್ಲಿ ಬಂದು ಭೇಟಿ ಕೊಟ್ಟಿದ್ವಿ. ಬನ್ನಿ ವೀಕ್ಷಕರೇ, ಇಂತಹ ರೈತನ ಪರಿಸ್ಥಿತಿ ಹೇಗೆ ಮತ್ತು ಅವನ ಏನೇನು ತೊಂದರೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಅಭಿಪ್ರಾಯ ಹಂಚ್ಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ ಅಣ್ಣ. ಹೇಳ್ರಿ ನಿಮ್ಮ ಹೆಸರು? ನನ್ನ ಹೆಸರು ವಿರೂಪಾಕ್ಷಯ್ಯ ಮಲ್ಲಯ್ಯ ವಸ್ತ್ರದ ರೀ. ಯಾವ್ರಿ? ಅಮರಾಪುರ ತಾಲೂಕು ಕಿತ್ತೂರು ರೀ. ಹೌದಾ? ಹ್ಞೂ ರೀ. ಏನು ಸಮಸ್ಯೆ ನಿಮ್ಮದು? ಸಮಸ್ಯೆ ಏನಕ್ಕೆ 2 ಎಕರೆ ಕುಂಬಳು ಬೆಳಿಕ್ರಿ ಹೊಲ್ದಾಗ ರೀ. ಓಕೆ. ಅದು ಈಗ ಬಂದ ಕಸ ಫಸಲು ಬಂದತಿ, ಬಂದ ಕಸ ಹೊಲ್ದಾಗ ಇದಾಗಲಿಲ್ಲ, ಕೊಳ್ಯಾಕಾಯ್ತು, ಮಣಿ ತಂದು ಮನಿಗೂ ಬಗಲ್ಲಿಟ್ಟಿದೆವು. ಓಕೆ. ಅದು ಎಲ್ಲ ಬಗಲ್ಲಾಗಿಟ್ಟು ಅದು ಎಲ್ಲ ಕೊಳ್ಯಾತ ಈಗ. ಓಕೆ. ಮತ್ತೆ ಮಾರ್ಕೆಟಿಂಗ್ ಆಗ್ತದೆ, ಬೆಳಗ್ಗೆ ಹೇರ್ಬೇಕಂದ್ರೆ ಅಲ್ಲೂ ಮಾರ್ಕೆಟ್ ಮಾರುವತ್ತು. ಮತ್ತೆ ಸಂತಿ ಸಂತಿ ಮಾರ್ಬೇಕಂದ್ರೆ ಅಲ್ಲಿ ಪೊಲೀಸರ ಕಾಸ ಹೆಸರು ಕಸ ಅಲ್ಲಿ ಒಂದಕ್ಕೊಂದು ಅವು ಮಾರುವಲ್ಲು. ನಿನ್ನೆ ಸಂತಿ ಹೋಗಿದ್ದು ರೀ, ಹೋದ್ರೆ 100 ರೂಪಾಯಿ ಕುಂಬಳಕಾಯಿ ಮಾರಿದ ಒಟ್ಟು ಪೊಲೀಸರು ಬಂದಿತ್ತು. ಮತ್ತೆ ದನ್ ಕಾಸು ಇಲ್ಲಿ ದನಕ ಅವ್ನು ಹೆಂಚು ಹೆಂಚು ಆಗೋದು ಒಂದು ತೋಡೆ ಅಡಿಯಾಗಿ ಹೋಗಿದ್ದವು. ಟೋಟಲ್ ಎಷ್ಟು ಎಕರೆ ಬೆಳೆದಿದ್ರಿ? ಟೋಟಲ್ 2 ಎಕರೆ ಭೂಮಿ ಐತಿ. ಹೌದಾ? ಮತ್ತೆ ಯಾರು ಗಮನಕ್ಕೆ ತಗೊಂಡಿಲ್ಲ ಇದು? ಯಾರು ಗಮನಕ್ಕೆ ಬಂದಿಲ್ಲ ರೀ. 1 ಬಿಟ್ಟು 2 ಮೂರು ಸಲ ತಹಸೀಲ್ದಾರ್ ಕಡೆ ಹೋಗಿದ್ದು, ಅಲ್ಲಿಂದ ಸರ್ಕಲ್ ಅಂತ ಹೋಗಿದ್ದು. ಅವರು ಏನು ಅದಕ್ಕೆ ಪ್ರೇರಿ ಹೇಳಲ್ಲ ಅದಕ್ಕೆ. ಹೌದಾ? ತಲಾಡಿಯವರು ಅಂತ ಮನೆ ಹೋಗಿ ಭೇಟಿ ಬಂದು ಅವರು ಏನು ಅದಕ್ಕೆ ಏನು ಇದೇ ಮಾಡಲಲ್ಲ. ಯಾರು ಸ್ಪಂದನೆ ಮಾಡಿಲ್ಲ? ಸ್ಪಂದನೆ ಮಾಡಲಿಲ್ಲ ರೀ. ಆ ಬಿಟ್ರೆ ಹೆಂಗೆ ಜೀವನ? ಹಿಂಗ ಮತ್ತೆ ಪರಿಸ್ಥಿತಿ ಉಜ್ಜಿ ಆಗ್ಬಿಟ್ಟದ್ರಿ. ಹುಡುಗರದು ಫೀಸ್ ಕಟ್ಟೋದು ಆತು, ಮುಂದೆ ಸಾಲಿ ಕಲಿಸೋದು, ಮತ್ತೆ ನಮ್ದು ಹೊಟ್ಟಿ ಪರಿಸ್ಥಿತಿ ಭಾಳ ಉಜ್ಜಿ ಆಗ್ಬಿಟ್ಟು. ಮತ್ತೆ ಬ್ಯಾಂಕ್ ಒಳ್ಳೆ ಲೋನ್ ಕಟ್ಟಾಕೋತು, ಒಂದು ಬ್ಯಾಂಕ್ನವ್ರ ಏಕ ಕಟ್ಟಾತಾರ ನಮ್ಮನ್ನ. ಹೌದಾ? ಸಾಕಷ್ಟು ತೊಂದರೆ ಆಗಿದೆ. ಸಾಕಷ್ಟು ತೊಂದರೆ ಆಗಿಬಿಟ್ಟದ್ದು. ಮತ್ತೆ ಹೋದ್ಸಲ ಬೇರೆ ಮಳೆ ಬೇರೆ ಬಂದಿತ್ತಲ್ಲ? ಹೋದ್ಸಲ ಮಳೆ ಬಂದಿತ್ತು, ಅವಾಗ 2 ಎಕರೆ ಗುಂಜಾಳ ಹಾಕಿದ್ದು ಅದು ಫೇಲ್ ಆಯ್ತು, ಮಿಂಚಿಂಗ್ ರೈಸಿದ್ದು ಅದು ಫೇಲ್ ಆಯ್ತು, ಕುಂಬಳಿ ಬೆಳೆಕಿದ್ದು ಇದು ಫೇಲ್ ಆಯ್ತು. ನಮ್ದು ಹೊಟ್ಟೆ ಪರಿಸ್ಥಿತಿ ಹಂಗ ನಮಗೋತಾವತ್ತೀಗ. ನಾ ಬೇರೆ ಕಡೆ ಮಂದಿ ಹೊಂದ್ಕೊಂಡು ಫೈನಾನ್ಸ್ ಅಲ್ಲಿ ಸಾಲ ತಗೊಂಡು ಅವ್ರು ಕಡತಾರು. ಮತ್ತೇನೈತಿ ಈಗ ನಾವು ಅಲ್ಲಿ ರೊಕ್ಕ ಊರಾಗ ರೊಕ್ಕ ಹಾಕಿರೋ ಒಬ್ರು ರೊಕ್ಕ ಕೊಡೋಲ್ರು ಪರಿಸ್ಥಿತಿ ಕೇಳ್ದಿಂದ. ಸರ್ಕಾರಕ್ಕೆ ಏನು ಕೇಳಕ್ಕೆ ಬಯಸ್ತೀರಾ? ಸರ್ಕಾರಕ್ಕೆ ಪರಿಹಾರ ನಿಧಿ ಏನಾದ್ರು ಸ್ವಲ್ಪ ನೋಡ್ಬೇಕಲ್ಲ ಅದಕ್ಕಪ್ಪ ಆಧಾರ. ಈಗ ಒಟ್ಟಾರೆ ನಿಮ್ಗೆ ಭಾರಿ ತೊಂದರೆ ಆಗಿದೆ. ಭಾರಿ ತೊಂದರೆ ಆಗ್ಬಿಟ್ಟದ್ರಿ. ನಮಸ್ಕಾರ ಬೆ. ನಮಸ್ಕಾರ ಸರ್. ಹೇಳಿ ಬೇ ನಿಮ್ಮ ಹೆಸರು? ನಮ್ಮ ಹೆಸರು ಸುವರ್ಣ ವಸ್ತ್ರದ್ರಿ. ಓಕೆ. ಯಾವ್ರ ಬೇ? ಅಮರಾಪುರ ರೀ, ಕಿತ್ತೂರು ತಾಲೂಕು ರೀ ಸರ್. ಓಕೆ. ಏನು ಬೇ ಸಮಸ್ಯೆ? ನಮ್ಮ ಸಮಸ್ಯೆ, ನಾವು ರೈತರು ಅದಾವ ರೀ, ನಮ್ಮ ಹೊಲ್ದಾಗ ನಾ ಮನೆಯವ್ರ ಕುಂಬಳ ಬೀಜ ಹಾಕಿರ್ರಿ. ಅದ ತಂದ ನಾವು ಒಂದ್ಸತ ಹಾಕಿದಾಗ ನವಿಲೆಲ್ಲ ತಿಂದು ಹೋದವ್ರಿ ಬೀಜ. ಇನ್ನೊಂದ್ಸತ ಹಾಕಿದಾಗ ಚಲೋ ಊಟತ್ರಿ, ಅದಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದ್ವಿ ರೀ. ಎಲ್ಲ ಫಸಲು ಚಲೋ ಬಂದಿತ್ತು, ಇಳುವರಿನೂ ಚಲೋ ಬಂತ್ರಿ. ನಾವು ಖುಷಿ ಪಟ್ಟಿದ್ವಿ ರೀ, ನಮ್ಗೆ ಕುಂಬಳಕಾಯಿ ಲಾಭ ಆಗ್ತತಿ ಅಂತೇಳಿ. ಕೊಯ್ಲಿಕ್ಕೆ ಬಂತ್ರಿ, ಬರ ಅಂತೇಳಿ ಅಂದ್ರೆ ಈ ಲಾಕ್ಡೌನ್ ಆಗಿರಿ, ಎಲ್ಲ ಸಮಸ್ಯೆ ಆಗಿ ನಮ್ಮ ಕುಂಬಳಕಾಯಿ ಎಲ್ಲ ತಂದು ಮನೆಗೆ ಇಟ್ಟವು ರೀ. ಪ್ರತಿದಿನ ನಾವು ಕೊಳತದ್ದು ಎಲ್ಲ ಆರಿಸಿ ಆರಿಸಿ ಅಡಿಗೆ ಚೆಲ್ಲಾತೇವ್ ರೀ, ಚಲೋ ಇದ್ದು ಕೂಡ ಹಾಕತ್ತವ್ ರೀ. ಮಾರ್ಕೆಟ್ ಹೋಗಾಕ ಆಗತ್ ರೀ. ಮತ್ ಇಲ್ಲಿ ಸಂತಿಗೆ ಹೋಗಿ ಮಾರ್ಬೇಕಂದ್ರ ಪೊಲೀಸರು ಬಿಡಬಾರ್ರಿ. ಹಿಂಗಾಗಿ ಸಮಸ್ಯೆ ಭಾಳ ಆಗೈತ್ರಿ ನಮಗೆ.
ಮತ್ತ ನಾವು ಹೈನುಗಾರಿಕೆ ಮಾಡ್ಕೊಂಡು ಸ್ವಲ್ಪ ಅಲ್ಪ ಸ್ವಲ್ಪ ಸಂತಿ ಮಾಡ್ತಾ ಇದ್ವಿ ರೀ. ಈಗ ಹೈನು ಬಂದಾಗೈತ್ರಿ ನಮಗ, ನಾವು ಉಣ್ಣಾಕ ಹಾಲು ಕೊಡ್ಬೇಕ್ರಿ. ಮತ್ತ ಈಗ ಸಂತಿದು ಸಮಸ್ಯೆ ಆಗೈತ್ರಿ, ಸಾಕಷ್ಟು ತೊಂದರೆ ಆಗೈತ್ರಿ. ನಮ್ಗೆ ಇಬ್ಬರ ಹೆಣ್ಮಕ್ಳು ಅದಾರ್ರಿ, ಜೀವನ ಮಾಡೋದ್ ಹೆಂಗ್ ಬೇಕು, ಜೀವನ ಮಾಡೋದ್ ಮುಂದ ಏನ್ ಮಾಡ್ಬೇಕು ಅನ್ನೋದ ತಿಳಿತಾ ಇದ್ರಿ. ಒಟ್ಟಾರೆ ವೀಕ್ಷಕರೇ, ಗೊತ್ತಾಯ್ತಲ್ಲ ಪಾಪ ಯಾಕಪ್ಪ ಅಂತಂದ್ರೆ, ಇವತ್ತು ಈ ಕರೋನಾ ಅಂತಕ್ಕಂಥ ಮಹಾಮಾರಿ ಬಂದು ಪಾಪ ಇಂಥ ರೈತರ ಒಂದು ಬಾಳಲ್ಲಿ ಸಾಕಷ್ಟು ಈ ಕರೋನಾ ಮಹಾಮಾರಿ ಸಾಕಷ್ಟು ಆಟ ಆಡಿ ಸಾಕಷ್ಟು ನಷ್ಟ ಮಾಡಿದೆ. ವಿಶೇಷವಾಗಿ ಪಾಪ ಇಂಥ ಕುಂಬಳಕಾಯಿ ರೈತ ಏನೋ ಒಂದು ಜೀವನದಲ್ಲಿ ನಿರೀಕ್ಷೆ ಇಟ್ಕೊಂಡು ಒಳ್ಳೆ ಲಾಭ ಇಟ್ಕೊಂಡು ಏನೋ ಒಂದು ಆಶಾ ಮನವನ್ನು ಇಟ್ಕೊಂಡು ಪಾಪ ಬೆಳೆದಿರ್ತಕ್ಕಂಥ ಈ ಕುಂಬಳಕಾಯಿ ಈ ರೀತಿ ಕೊಳ್ತೋಗ್ತಾ ಇದ್ರೆ ಪಾಪ ಇಂಥ ಬೆಳೆದಿರ್ತಕ್ಕಂಥ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿ ತೋಟಗಾರಿಕೆ ಇಲಾಖೆ ಸಚಿವರು ದಯವಿಟ್ಟು ಕೂಡಲೇ ಈ ವರದಿ ನೋಡಿದ ತಕ್ಷಣ ಸಂಬಂಧಪಟ್ಟ ಒಂದು ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿ. ಇಂತಹ ಎಷ್ಟೋ ಜನ ಕುಂಬಳಕಾಯಿ ಕುಟುಂಬದವರು ಸಾಕಷ್ಟು ಲಾಸ್ ಆಗಿದ್ದಾರೆ, ಎಷ್ಟೋ ಜನ ಸಾಕಷ್ಟು ಬೀದಿಗೆ ಬಿದ್ದಿದ್ದಾರೆ, ಸಾಕಷ್ಟು ಬೆಳೆದಿರ್ತಕ್ಕಂಥ ಫಸಲುಗಳೆಲ್ಲ ಏನು ಕೊಳ್ತೋಗ್ತವೆ. ಹಾಗಾಗಿ ದಯವಿಟ್ಟು ಇಂಥವ್ರನ್ನ ಹಿತರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ SNTV ಅಭಿಪ್ರಾಯ. SNTV ಜೊತೆ ಬಸವರಾಜು, ನಮಸ್ಕಾರ. ಥ್ಯಾಂಕ್. ಇನ್ನಾದರೂ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಇರುವ ಇಲಾಖೆಗಳು ಹಾಗೂ ತೋಟಗಾರಿಕೆ ಇಲಾಖೆ ಸಚಿವರು ಆದ ನಾರಾಯಣ್ ಗೌಡರ್ ಈ ರೈತನ ಹಿತ ಕಾಯುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ SNTV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.